ಆದ್ರೆ ನಿನ್ನಷ್ಟಲ್ಲ, ಈ ತಾಯಿ ತರ ಒಂದು ಅಣುನ ಅಳು ನಗು ಬರೋ ಒಂದು ಮೂರ್ತಿಯಾಗಿ ಕೆತ್ತೋದಕ್ಕೆ ನನಗೆ ಬರಲ್ಲ. ಐ ಆಮ್ ಜಸ್ಟ್ ಎ ಫಾದರ್, ನೀನು ಮದರ್. ಕಾವೇರಿ, ಆ ಮಗುನ್ ನೋಡು, ಎಷ್ಟು ಮುದ್ದಾಗಿದೆ ಅಲ್ವಾ? ನೀನು ನನಗೆ ಅದೇ ತರ ಮಕ್ಕಳು ಕೊಡ್ಬೇಕು. ಕಾವೇರಿ, ನಿನಗೆ ಗೊತ್ತಾ, ತಾಯಿ ಆಗೋಳು ಯಾವ ಫೋಟೋನ ಪ್ರತಿ ಕ್ಷಣ ನೋಡ್ತಿರ್ತಾಳೋ ಅದೇ ರೀತಿ ಮಗು ಹುಟ್ಟುತ್ತಂತೆ. ಅದಕ್ಕೆ ಇದೇ ತರದ ಒಂದು 100 ಮಕ್ಕಳು ಫೋಟೋನ ಇಡೀ ರೂಮ್ ತುಂಬಾ ತುಂಬಿಸ್ಬಿಡ್ತೀನಿ. ಯಾವ ಕಡೆ ನೋಡಿದ್ರೂ ಮಕ್ಕಳೇ ಕಾಣಿಸ್ಬೇಕು. ಏನಂತೀಯ? ನಿಮ್ಮ ಆಸೆ ಯಾಕೋ ತುಂಬಾ ಅತಿ ಆಗ್ತಾ ಇದೆ. ಆಸೆ ಅತಿಯಾಗೇ ಇರ್ಬೇಕು, ಎಷ್ಟೇ ಆದ್ರೂ ನಮ್ ಮಗು ಆಸೆ ಅಲ್ವಾ? ಅದು ನನ್ ಕಾವೇರಿ ಎತ್ಕೊಡೋ ಮಗು ಅಲ್ವಾ? ಇಷ್ಟು ದಿನ ಈ ಆಸೆ ಎಲ್ಲಿತ್ತು, ಯಾಕೆ ಹೇಳಿಲ್ಲ ನನಗೆ? ಕಾವೇರಿ, ಹೇಳಕ್ ಆಗ್ತಿರ್ಲಿಲ್ಲ. ನಿನಗೆ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಇರೋದು, ಅದರಿಂದ ನೀನು ಹೊರಗಡೆ ಬಂದ್ರೆ ಸಾಕು ಅಂತ ಅನಿಸ್ತಿತ್ತು. ಆದ್ರೆ ಈಗ ಯಾವ ಸಮಸ್ಯೆನೂ ಇಲ್ವಲ್ಲ, ಈಗ ನನಗೊಂದು ಮಗು ಬೇಕು. ಅದಕ್ಕೆ ನೀನು ಸರ್, ಇನ್ನು 1 hour ಅಲ್ಲಿ ರಿಪೋರ್ಟ್ ಬರುತ್ತೆ, ತಗೊಂಡು ಹೋಗಿ. ಶೋರ್, ಥ್ಯಾಂಕ್ ಯು. ಕಾವೇರಿ, ಇನ್ನೂ 1 hour ಟೈಮ್ ಇದೆ, ಹೊರಗಡೆ ಹೋಗಿ ಏನಾದರೂ ಸಿಹಿ ತಿನ್ಕೊಂಬರೋಣ. ಆಫೀಸಿಂದ. ಹಾ ಹೇಳಿ ಭಾಸ್ಕರ್. ನಾನು ಈಗಲೇ ಆಫೀಸಿಗೆ ಬರ್ತೀನಿ. ಕಾವೇರಿ, ಆಫೀಸಲ್ಲಿ ಒಂದು ಅರ್ಜೆಂಟ್ ಕೆಲಸ ಇದೆಯಂತೆ, ನಾನು ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಲೇಟ್ ಆದರೆ ನಿನ್ನ ರಿಪೋರ್ಟ್ ತಗೊಂಡು ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡು. ಹಾಂ ಸರಿ. ಹುಷಾರು, ಜೋಪಾನ. ಡಾಕ್ಟರ್ ಕರೀತಿದ್ದಾರೆ. ಬಂದೆ. ಡಾಕ್ಟರ್ ಬನ್ನಿ, ಕೂತ್ಕೊಳ್ಳಿ. ಹಾಂ, ನಿಮ್ಮ ಹಸ್ಬೆಂಡ್ ಎಲ್ಲಿ? ಅವರು ಅರ್ಜೆಂಟ್ ಕೆಲಸ ಅಂತ ಆಫೀಸ್ ಕಡೆ ಹೋಗಿದ್ದಾರೆ ಡಾಕ್ಟರ್. ಯಾಕೆ ಮೇಡಮ್, ಇಬ್ಬರಿಗೂ ಏನಾದರೂ ಹೇಳೋದಿತ್ತ? ಚೆಕಪ್ಪಲ್ಲಿ ಎಲ್ಲ ಸರಿ ಬಂದಿದೆಯಲ್ಲ, ಅದನ್ನು ಹೇಳೋಣ ಅಂತಲೇ ಕನಿಸ್ದೆ. ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏನಾಯಿತು ಡಾಕ್ಟರ್, ಏನಾದರೂ ಪ್ರಾಬ್ಲಮ್ ಇದೆಯಾ? ನನಗೇನಾದರೂ? ನಿಮಗೇನು ಪ್ರಾಬ್ಲಮ್ ಇಲ್ಲ, ಕನ್ಸೀವ್ ಆಗೋಕ್ಕೆ ನಿಮಗೇನು ಸಮಸ್ಯೆ ಇಲ್ಲ. ಬಟ್ ನಿಮ್ಮ ಹಸ್ಬೆಂಡ್ಗೆ ಸಮಸ್ಯೆ ಇದೆ. ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ಅವರಿಂದ ಮಕ್ಕಳಾಗೋ ಸಾಧ್ಯತೆ ಇಲ್ಲ. ಒಂದೇ ಮಗು ಬೇಕಾ, ಟ್ವಿನ್ಸಾ ಇಲ್ಲ 4-5? ನೋ ಡಾಕ್ಟರ್, ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ, ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಪ್ಲೀಸ್, ಇನ್ನೊಂದ್
ಸರಿ ಚೆಕಪ್ ಮಾಡಿ ಡಾಕ್ಟರ್ ಪ್ಲೀಸ್. ನಿಮ್ ನೋವು ನಂಗೆ ಅರ್ಥ ಆಗುತ್ತೆ, ಆದ್ರೆ ಸತ್ಯ ಏನಿದೆ ಅಂತ ಹೇಳ್ಬೇಕಲ್ವಾ? ಇಟ್ಸ್ ಮೈ ಡ್ಯೂಟಿ. ಆದ್ರೆ ಈ ಸತ್ಯ ನಮ್ಮೆಲ್ಲರನ್ನೂ ಸಾಯಿಸ್ತಾ ಇದೆ ಡಾಕ್ಟರ್. ಕೆಲವು ಸಲ ಸತ್ಯ ಹಾಗೆ ಇರುತ್ತೆ ಮೇಡಮ್, ಆದ್ರೆ ಅದನ್ನ ಒಪ್ಕೊಳ್ಳದೆ ವಿಧಿನೇ ಇರಲ್ಲ. ಪ್ಲೀಸ್ ಎಕ್ಸೆಪ್ಟ್ ದ ರಿಯಾಲಿಟಿ. ಇಲ್ಲ ಡಾಕ್ಟರ್, ಇಲ್ಲ. ಇದನ್ನ ಅವ್ರು ಹೇಗ್ ತಗೊಳ್ತಾರೆ ಅಂತ ನನಗ್ ಗೊತ್ತಿಲ್ಲ. ನಾನ್ ತಾಯಿ ಆಗ್ಲಿಲ್ಲ ಅಂದ್ರು ಪರವಾಗಿಲ್ಲ, ಆದ್ರೆ ಅವ್ರಿಗಿರೋ ದೋಷದಿಂದ ಈ ತರ ಆಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು ಡಾಕ್ಟರ್. ಡಾಕ್ಟರ್, ಅಷ್ಟಕ್ಕೂ ಅವ್ರಿಗೇನಾಗಿದೆ? ಅವ್ರಿಗಿರೋದು ರೇರ್ ಮೆಡಿಕಲ್ ಕೇಸ್, 100,000 ಒಬ್ಬರಿಗೆ ಈ ತರ ಸಮಸ್ಯೆ ಇರುತ್ತೆ. ಕೌಂಟ್ ಬಿಗಿನಿಂಗ್ ಅಲ್ಲಿ ಸರಿ ಇದ್ದಿದ್ದು ಆಮೇಲೆ ಅಡ್ವಾನ್ಸ್ ಮೆಡಿಕಲ್ ಅಲ್ಲೂ ಅವ್ರನ್ನ ಹುಷಾರ್ ಮಾಡಕ್ ಆಗಲ್ವಾ ಡಾಕ್ಟರ್? ಪ್ರಯತ್ನಗಳು ನಡೀತಾ ಇದೆ, ಆದ್ರೆ ಇದುವರೆಗೂ ಒಂದು ಕೇಸ್ ಅಲ್ಲೂ ಪಾಸಿಟಿವ್ ರಿಸಲ್ಟ್ ಬಂದಿಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಮೆಡಿಸಿನ್ಸ್ ಟ್ರೈ ಮಾಡ್ತೀವಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ದೊಡ್ಡ ಡಾಕ್ಟರ್ ಕೈಯಲ್ಲಿದೆ, ಅಂದ್ರೆ ದೇವ್ರ ಕೈಯಲ್ಲಿ. ಹಾಗೆ ಮಾಡಿ ಮೇಡಮ್, ಮೆಡಿಸಿನ್ ರೆಫರ್ ಮಾಡಿ. ಆದ್ರೆ ಈ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ ಪ್ಲೀಸ್. ಅವ್ರಿಗೆ ಗೊತ್ತಾಗ್ದಾಗೆ ಟ್ರೀಟ್ಮೆಂಟ್ ಹೇಗ್ ಮಾಡೋದು ಪ್ಲೀಸ್ ಡಾಕ್ಟರ್? ಹೀಗಂತ ಅವ್ರಿಗೆ ಗೊತ್ತಾಗೋದೇ ಬೇಡ. ಸಮಯ ನೋಡ್ಕೊಂಡು ನಾನೇ ಅವ್ರಿಗೆ ಹೇಳ್ತೀನಿ. ಅದಕ್ಕೆ ಇದೇ ತರದ್ ಒಂದು 100 ಮಕ್ಕಳು ಫೋಟೋನ ಇಡೀ ರೂಮ್ ತುಂಬಾ ತುಂಬಿಸ್ಬಿಡ್ತೀನಿ. ಶಿಕ್ಷೆ ನಮಗೆ ಯಾಕೆ ಕೊಟ್ಟ ಸಂತೋಷ್? ಅದರಲ್ಲೂ ಇವಾಗ ಈ ತರನ ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ನೀವ್ ಹೇಗ್ ಸಹಿಸ್ಕೋತೀರಾ? ಈ ವಿಷಯನ ನಾನು ನಿಮಗೆ ಹೇಗ್ ಹೇಳಿ? ಹೋದವರು ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ, ಏನಾಯ್ತು ಅಂತ ಒಂದು ಫೋನು ಮಾಡ್ಲಿಲ್ಲ. ಹೋದ ಖುಷಿಲಿ ನನ್ನನ್ನು ಮರ್ತ್ಬಿಟ್ರ ಹೇಗೆ? ಹಾಮಾ ಹೇಳಿ. ಎಲ್ಲೋ ಇದ್ದೀರಾ ಸಂತೋಷ್? ಅಲ್ಲ, ಇಷ್ಟೊತ್ತಾದ್ರೂ ಯಾಕೆ ಇನ್ನೂ ಬಂದಿಲ್ಲ? ಇನ್ನೂ ಚೆಕಪ್ ಮುಗ್ದಿಲ್ವಾ? ಅಮ್ಮ, ನಾನು ಈಗಷ್ಟೇ ಆಫೀಸಿಗೆ ಬಂದೆ. ಆಫೀಸಾ? ನೀನ್ ಹಾಸ್ಪಿಟ್ಲ್ಗೆ ಹೋಗ್ಲಿಲ್ವಾ? ಅಮ್ಮ, ಆಸ್ಪತ್ರೆಗೆ ಹೋಗಿನೂ ಆಯ್ತು, ಇಬ್ರು ಚೆಕಪ್ ಮಾಡಿಸಿನೂ ಆಯ್ತು. ನನಗೆ ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದಿತ್ತು, ಅದಕ್ಕೆ ನಾನು ಆಫೀಸಿಗೆ ಬಂದೆ. ಕಾವೇರಿನ ನಾನು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗಕ್ಕೆ ಹೇಳಿದ್ದೆ. ಯಾಕಮ್ಮ ಕಾವೇರಿ ಇನ್ನೂ ಮನೆಗೆ ಬಂದಿಲ್ವಾ? ಇನ್ನೂ ಬಂದಿಲ್ಲ ಕಣ. ಬಂದಿದ್ರೆ ನಾನು ಯಾಕೆ ನಿನಗೆ ಫೋನ್ ಮಾಡ್ತಿದ್ದೆ? ಇನ್ನೂ ಬಂದಿಲ್ವಾ? ಬಹುಶಃ ರಿಪೋರ್ಟ್ ಕೊಡೋದು ಲೇಟ್ ಆಗಿರಬೇಕು. ಇರು, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಸರಿ. ಇಷ್ಟೊತ್ತಿಗೆ ರಿಪೋರ್ಟ್ ಸಿಕ್ಕಿರ್ಬೇಕಲ್ಲ.
ಕಾವೇರಿ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಸಂಜು, ನೀನು ಒಳಗಡೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡು, ನಾನು ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇರ್ತೀನಿ. ಸರಿ ಅಣ್ಣ. ಕಾವೇರಿ ಅಲ್ವಾ, ನನ್ನ ನೋಡ್ದೇನೆ ಹೋಗ್ತಾ ಇದ್ದಾಳ ಅಥವಾ ನೋಡಿನೂ ಹಾಗೆ ಹೋಗ್ತಾ ಇದ್ದಾಳ? ಕಾವೇರಿ ಏನಿದು? ನೋಡಿದ್ರು ನೋಡದೇ ಇರೋ ತರ ಹೋಗ್ತಾ ಇದೀಯ. ನಾನು ಯಾಕೆ ನೋಡದೇ ಇರೋ ತರ ಹೋಗ್ಬೇಕು? ನಾನು ಇನ್ನ ನೋಡ್ಲಿಲ್ಲ. ಈಗ ನೋಡಾಯ್ತಲ್ಲ, ಮಾತಾಡ್ಬೋದಲ್ಲ. ನಿನ್ ಹತ್ರ ನಂದೇನ್ ಮಾತು? ಸರಿ ಹೋಯ್ತಪ್ಪ, ಮಾತಾಡೋದಕ್ಕೇನ್ ಕಾವೇರಿ? ತುಂಬಾ ವಿಷಯ ಇದೆ ಅಲ್ವಾ, ಅಂದ್ರೆ ನೀನ್ ಆಸ್ಪತ್ರೆಗೆ ಬಂದಿರೋ ವಿಷಯ, ಡಾಕ್ಟರ್ ಏನಂದ್ರು, ಚೆಕಪ್ ಏನಾಯ್ತು, ರಿಪೋರ್ಟ್ ಏನ್ ಬಂತು, ನೋಡು ಮಾತಾಡೋದಕ್ಕೆ ಎಷ್ಟೊಂದಿದೆ ಅಂತ. ಆದ್ರೆ ಇದನ್ನೆಲ್ಲ ಮಾತಾಡೋ ಮನ್ಸಿರ್ಬೇಕಷ್ಟೇ. ನನಗೆ ನಿನ್ ಜೊತೆ ಮಾತಾಡೋದಕ್ಕೆ ಮನ್ಸಿಲ್ಲ, ಪ್ಲೀಸ್. ಮಾತಾಡೋ ಮನ್ಸಿಲ್ಲ ಅಂದ್ರೆ ಹೇಗೆ ಕಾವೇರಿ? ನಾವಿಬ್ರು ಒಂದೇ ಮನೆಯವರು, ಕಷ್ಟ ಸುಖ ಮಾತಾಡೋ ತಪ್ಪ. ಈ ಲುಕ್ನೆ ನಾನು ಬೇಡ ಅಂತ ಹೇಳೋದು. ಏನೋ ಆಗಿದ್ದಾಗೋಯ್ತು, ಅದಕ್ಕೆ ನನ್ನ ದ್ವೇಷ ಮಾಡ್ಬೇಡ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಲ್ವಾ. ಆದ್ರೆ ನಿನ್ ದ್ವೇಷ ಮಾಡ್ತಾನೆ ಇದೆಯಾ? ಯಾಕೋ ಎರಡಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಕಾವೇರಿ. ಮರ್ತ್ ಬಿಡು ಅಂತ ಹೇಳ್ದೆ ತಾನೆ. ನಿನ್ ಜೊತೆ ಮಾತಾಡೋಷ್ಟು ಪುರ್ಸತ್ ನನಗಿಲ್ಲ. ಓಕೆ ಬಿಡು. ಆಸ್ಪತ್ರೆಗೆ ಬಂದಿದೆಯಲ್ಲ, ಏನಾಯ್ತು ಅಂತನಾದ್ರೂ ಹೇಳ್ಬೋದಾ? ಓಹ್, ನೀನ್ ಒಬ್ಳೆ ಇದೆಯಾ? ಎಲ್ಲಿ ಸಂತೋಷ್ ಬಂದಿಲ್ವಾ? ಯಾಕ ಕಾವೇರಿ ಯಾವ್ದಕ್ಕೂ ಉತ್ತರನೇ ಕೊಡ್ತಾ ಇಲ್ಲ? ಇದು ಆಸ್ಪತ್ರೆ, ಬೇಡದಿರೋ ಮಾತುಗಳನ್ನ ಆಡೋ ಜಾಗ ಅಲ್ಲ. ಅಷ್ಟಕ್ಕೂ ನೀನ್ ಕೇಳಿದ್ದಕ್ಕೆಲ್ಲ ನಾನೇ ಉತ್ತರ ಕೊಡ್ಬೇಕು? ನಾನ್ ಮನೆಗೆ ಹೊರಟೆ. ಕಾವೇರಿ ನಿಂತ್ಕೋ, ನಾನೇ ಡ್ರಾಪ್ ಮಾಡ್ತೀನಿ. ಕಾವೇರಿ, ಅನುಮಾನ ಬಂದಾಗಿದೆ, ಆದ್ರೆ ನಿನ್ ಬಿಹೇವಿಯರ್ ಬಗ್ಗೆ ಅಲ್ಲ, ನೀನ್ ಡಲ್ ಆಗಿರೋದ್ರ ಬಗ್ಗೆ, ಸಂತೋಷ್ ನಿನ್ ಜೊತೆ ಇಲ್ದೆ ಇರೋದ್ರ ಬಗ್ಗೆ. ಬಟ್ ನಿಮ್ ಹಸ್ಬೆಂಡ್ಗೆ ಸಮಸ್ಯೆ ಇದೆ. ಹೌದು ಮೇಡಮ್, ಅವರಿಂದ ಮಕ್ಕಳಾಗೋ ಸಾಧ್ಯತೆ ಇಲ್ಲ. ಅವ್ರಿಗಿರೋದು ರೇರ್ ಮೆಡಿಕಲ್ ಕೇಸ್, 100,000 ಒಬ್ಬರಿಗೆ ಈ ತರ ಸಮಸ್ಯೆ ಇರುತ್ತೆ. ಸಂತೋಷ್, ಈ ವಿಷಯನ ನಾನು ನಿಮ್ಗೆ ಹೇಗೆ ಹೇಳಲಿ? ಇಲ್ಲ, ನಾನು ಹೇಳಲ್ಲ. ಹೆಂಡತಿಗೆ ಪ್ರಾಬ್ಲಮ್ ಇದೆ ಅಂದ್ರೆ ಈ ಲೋಕ ನೋಡೋದೇ ಬೇರೆ, ಅದೇ ಗಂಡನಿಗೆ ಸಮಸ್ಯೆ ಇದೆ ಅಂದ್ರೆ ಅದ್ರ ನೋಟ ಇನ್ನೂ ಕ್ರೂರವಾಗಿರುತ್ತೆ. ಇಲ್ಲ ಸಂತೋಷ್, ನೀವಿ ನೋವನ್ನು ಅನುಭವಿಸಬಾರ್ದು, ಅದು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ಇಲ್ಲ, ಈ ವಿಷಯ ನಿಮಗೆ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಅದಿಲ್ಲೇ ಸತ್ತು ಹೋಗ್ಬಿಡ್ಬೇಕು, ಸಮಾಧಿಯಾಗಿ ಹೋಗ್ಬೇಕು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅಲ್ಲಾ,
ಆಸ್ಪತ್ರೆ ಹೋಗ್ಬರೋದಕ್ಕೆ ಇಷ್ಟೊತ್ ಬೇಕಾಗುತ್ತಾ? ಏನ್ ಮಾಡ್ತಿದ್ದಾಳೆ ಇವಳು? ನೋಡಿದ್ರ ಕಾವೇರಿ ಮೇಲಿನ ಕಾಳಜಿ ಯಾವ ರೇಂಜ್ಗಿದೆ ಅಂತ? ಅವ್ಳು ಟೆನ್ಷನ್ ನೋಡ್ತಿದ್ರೆ ಕಾವೇರಿ ಏನೋ ಪ್ರೆಗ್ನೆನ್ಸಿ ರಿಪೋರ್ಟ್ ತರ ಇದೆ. ಅಲ್ಲಿವರೆಗೂ ನೀವ್ ಬಿಡ್ಬೇಕಲ್ಲ ಅತ್ತೆ. ಅಲ್ಲ, ಈ ಕಾವೇರಿ ಮನೆಗೆ ಬರ್ದೆ ಎಲ್ಗೆ ಹೋಗಿದ್ದಾಳೆ ಅತ್ತೆ? ಸಂತೋಷ್, ಕಾವೇರಿಯಲ್ಲಿ ಕಾವೇರಿ ಇನ್ನೂ ಬಂದಿಲ್ವಾ? ಏನೋ ನೀನು, ಅವಳು ಬಂದಿಲ್ಲ. ಅಲ್ಲ, ಅವಳನ್ನ ನಿನ್ ಜೊತೆಲಿ ಕರ್ಕೊಂಡು ಬರ್ತೀಯ ಅಂದ್ರೆ ನನ್ನನ್ನೇ ಕೇಳ್ತಿದ್ಯಲ್ಲ. ಅಲ್ಲಪ್ಪ, ಬರ್ಬೇಕಾದ್ರೆ ಅವಳಗೊಂದು ಫೋನ್ ಮಾಡಿ ಕರ್ಕೊಂಡು ಬರತ್ತಾನೆ. ಸರಿ, ಅವಳಗೊಂದು ಫೋನ್ ಆದ್ರೂ ಮಾಡಿ ಕೇಳಿ ಎಲ್ಲಿದ್ದಾಳೆ ಅಂತ. ಸರಿ ಅಮ್ಮ. ಯಾಕೋ ಸಂತೋಷ್, ಫೋನ್ ಕನೆಕ್ಟ್ ಆಗ್ತಿಲ್ವಾ? ಇಲ್ಲಮ್ಮ, ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ರಿಸೀವ್ ಮಾಡ್ತಾ ಇಲ್ವಾ? ಕಾವೇರಿ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ನಾನ್ ಫೋನ್ ಮಾಡಿದಾಗ್ಲೂ ನನ್ ಫೋನ್ ರಿಸೀವ್ ಮಾಡ್ಲಿಲ್ಲ. ಅಲ್ಲ, ನಿಮ್ ಫೋನು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗಿರ್ತಾಳೆ, ಅಲ್ಲಿ ಏನಾಗಿರುತ್ತೆ ಅವಳಿಗೆ? ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಏನು ಆಗಿರಲ್ಲ. ಸಂತೋಷ್, ಏನು ಆಗಿರಲ್ಲ ಅಂದ್ರೆ ಫೋನ್ ಯಾಕೆ ಎತ್ತುತ್ತಾ ಇಲ್ಲ? ಅಲ್ಲ, ಸುಮ್ನೆ ನನಗ್ ಸಮಾಧಾನ ಮಾಡಕ್ ನೋಡ್ಬೇಡ ಸಂತೋಷ್. ಛೇ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಅಮ್ಮ, ನನ್ನನ್ನ ಯಾಕೆ ಬೈತಾ ಇದ್ಯಾ? ಅಲ್ದೆ ಇನ್ನೇನು, ನೀನೇ ಅವಳನ್ನ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರೆ ಇಷ್ಟೆಲ್ಲ ಟೆನ್ಷನ್ ಆಗ್ತಿತ್ತ? ಅವಳು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ನನಗೆ ತಲೆ ಕೆಟ್ಟೋಗಿದೆ. ಅಲ್ಲ, ನೀನ್ ನೋಡಿದ್ರೆ. ಸಂತೋಷ್, ಆಯ್ತು, ಇನ್ನೊಂದ್ಸಲ ಫೋನ್ ಮಾಡು. ಓಕೆ ಮಾ, ಕಾಮ್ ಡೌನ್. ನಿಂದು ಇಷ್ಟವಾಗ್ಬೇಡ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಈಗಲೂ ರಿಸೀವ್ ಮಾಡ್ತಿಲ್ವಲ್ಲ ಅತ್ತೆ? ಹೋಗ್ತಾ ಹೋಗ್ತಾ ಯಾಕೋ ಸೀರಿಯಸ್ ಆದಾಗಿದೆ. ಆಗ್ಲಿ ಬಿಡು ಮೇಘ, ಪೇಷಂಟ್ ಸೀರಿಯಸ್ ಆದಷ್ಟು ಡಾಕ್ಟರ್ಗೆ ಲಾಭ ಅಲ್ವಾ?